While the chances of finding little Timmanna has turned bleak, the district medical officer has claimed that there is a foul smell emanating from the well. The smell came when the vacuum suction device was placed near Timmanna to remove the sand that was covering him. ನಮ್ಮ ಮಿನಿಸ್ಟ್ರಾಗಲಿ ಶಾಸಕರಾಗಲಿ ಎಲ್ಲರೂ ಸೇರಿಬಿಟ್ಟು ಟೈಮ್ಲಿ ಎಲ್ಲ ಸ್ಟೆಪ್ಸು ತೊಗೊಳ್ತಾ ಬಂದರು ಆ್ಯಕ್ಚುಲಿ. ಆಮೇಲೆ ಏನಾಗ್ತಾ ಇದೆ ಅಂದ್ರೆ ಇವಾಗ ಏನಾಗ್ತಾ ಇದೆ ಅಂದ್ರೆ ಸ್ವಲ್ಪ ಫೌಲ್ ಸ್ಮೆಲ್ಲಿಂಗ್ ಬರ್ತಾ ಇದೆ. ಫೌಲ್ ಸ್ಮೆಲ್ಲಿಂಗ್ ಇಸ್ ದ ಸೈನ್ ಆಫ್ ಡಿಕಾಂಪೋಸಿಷನ್. ಡಿಕಾಂಪೋಸಿಷನ್ ಅಥವಾ ಫಿಟ್ರಿಫ್ಯಾಕ್ಷನ್ ಅನ್ರಿ ಅದು ಈಗಾಗಲೇ ಇಟ್ ಹ್ಯಾಸ್ ಸೆಟ್ ಇನ್, ಇಟ್ ಈಸ್ ದಿ ಸೈನ್ ಆಫ್ ಡೆತ್ ಹ್ಯಾಸ್ ಆಕರ್ಡ್ ಅಂತ. ಸೊ ಅದನ್ನ ಇದನ್ನ ಮಾಡಲಿಕ್ಕೆ ಈಗ ಸ್ವಲ್ಪ ನಮಗೆ ಖೇದ ಅನ್ಸುತ್ತೆ. ಇಷ್ಟೆಲ್ಲ ಎಫರ್ಟ್ಸ್ ಮಾಡಿದಾಗೂ ಪ್ರಯತ್ನ ಮಾಡಿದಾಗೂ ಆ ದೇವ್ರ ಕರುಣೆ ಹೇಗೆ ನಮ್ಮ ಮೇಲೆ ಇದು ಆಗ್ತಿತ್ತು ನೋಡಬೇಕು. ಈಗಾಗಲೇ ಅದು ಸೈನ್ಸ್ ಎಲ್ಲ ಡೆತ್ ಆಗಿರೋ ಸೈನ್ಸ್ ಬರ್ತಾ ಇದೆ. ಇನ್ನು ಮೇಲಿನ ಮಣ್ಣು ಅಷ್ಟು ತೆಗೆದ್ಬಿಟ್ಟು ಬಾಡಿ ತೆಗೆದ್ಬಿಟ್ರೆ ಅದು ರಿಯಲ್ ಪ್ರೂಫ್ ಆಫ್ ದಟ್. ಅದಕ್ಕೆ ಆ ಸ್ಟೆಪ್ಸ್ ಅನ್ನ ಮುಂದೆ ಫಾಲೋ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಈಗ ನಾವು ಡೆತ್ ಆಗಿದೆ ಅಂತ ಹೋಗ್ಬೋದು, ಯಾಕಂದ್ರೆ ಡಿಕಾಂಪೋಸಿಷನ್ ಸೈನ್ಸ್ ಸ್ಟಾರ್ಟ್ ಆಗಿದೆ. ಒನ್ಸ್ ಡಿಕಾಂಪೋಸಿಷನ್ ಸೈನ್ಸ್ ಸೆಟ್ ಇನ್ ಅಂದ್ರೆ ಇಟ್ ಈಸ್ ದ ಎವಿಡೆನ್ಸ್ ಆಫ್ ಡೆತ್. ಈಗ ಮುಟ್ಟಿ ನೋಡ್ಲಿಕ್ಕೆ, ರೈಗರ್ ಮಾರ್ಟಿಸ್ ನೋಡ್ಲಿಕ್ಕೆ ಬಾಡಿ ಹತ್ರ ಇಲ್ಲ. ಡಿಫ್ರೆಂಟ್ ದೇರ್ ಆರ್ ಸೋ ಮೆನಿ ಸೈನ್ಸ್ ಟು ಡಿಕ್ಲೇರ್ ಡೆತ್ ಅಂತ. ಒಂದು ಈಗ ಅದು ಬಾಟಮ್ ಅಲ್ಲಿ ಇರೋದ್ರಿಂದ ಸ್ಮೆಲ್ ಇಸ್ ದ ಓನ್ಲಿ ದಿ ಸೈನ್ ಅಟ್ ದ ಪ್ರೆಸೆಂಟ್ ಟೈಮ್. ಅದಕ್ಕೆ ಮೋಸ್ಟ್ಲಿ ಡೆತ್ ಹ್ಯಾಸ್ ಆಕರ್ಡ್ ಅಂತ ನಮ್ಮ ಇದು ಭಾವನೆ ಅನ್ಸುತ್ತೆ. ಮೊದಲು ನಾವು 24 ಅವರ್ಸ್ನಲ್ಲಿ ಮಗುವಿನ ಎಲ್ಲ ಚಲನೆಗಳನ್ನ ಗುರುತಿಸಿದ್ವಿ. ಅದಾದ ನಂತರ ಈ ರೆಸ್ಕ್ಯೂ ಆಪರೇಷನ್ ನಡೀತಾ ಇದೆ. ಇವತ್ತಿನವರೆಗೂ ಸಹಿತ 3 ತರದಿಂದ ರೋಬೋಟ್ ತಂತ್ರಜ್ಞರು ಅಲ್ಲಿಂದ ಎಲ್ಲ ಮಾಡಿ ಆದ್ಮೇಲೆ ಈಗ ನಾವು ಮಣ್ಣನ್ನು ತೆಗೆದುಬಿಟ್ಟಾದ್ಮೇಲೆ ಅಲ್ಲಿ ನೋಡಿದಾಗೆ ಸ್ವಲ್ಪ ಸ್ಮೆಲ್ ಬರುವಂಥದ್ದು. ಈಗ 72 ಗಂಟೆ ದಾಟಿ 80 ತಾಸುಗಳು ಆಗ್ತಾ ಇದೆ. ಮಗುವಿನ ಇದರಲ್ಲಿ ಏನಾಗಿದೆ ಸ್ಮೆಲ್ ಬರೋದನ್ನು ನೋಡಿದರೆ ಡಿಕಾಂಪೋಸಿಷನ್ ಆಗಿದೆ ಅಂತ ಅದನ್ನ ನಾವು ತೀರ್ಮಾನಕ್ಕೆ ಬಂದಿದ್ದೀವಿ. ಈಗ ಅದನ್ನ ಮಣ್ಣು ತೆಗೆದ್ಬಿಟ್ಟು ಮಗುವನ್ನು ಮೇಲೆ ಎತ್ತಿಕೊಟ್ಟಾದ್ಕೊಳ್ಳೆ ಮುಂದಿನ ಏನಿದೆ ನಾವು ಕ್ರಮ ಅದನ್ನ ಪರೀಕ್ಷೆ ಮಾಡಿಬಿಟ್ಟು ಅದನ್ನ ಕಾಸ್ ಆಫ್ ಡೆತ್ ಅಥವಾ ಏನಾಗಿದೆ ಅನ್ನೋದನ್ನ ನಾವು ಹೇಳ್ತಾರೆ. Well, I'm joined by my colleague Harish from the site. Well, Harish, the district medical officer as well as the district surgeon have said that there is a foul smell emanating. Can you confirm that? Well, Samar, this is what everyone feared all along. With each passing hour and with each moment that passed, and with every time the rescue operation getting delayed, looked like rescue officials as well as his parents and everyone have lost hope, and somewhere their worst fears are coming through, and that's why this. I'll just put you on hold, Harish. I'll just put you on hold for a minute, and we'll take a look at SR Patil. ಕೊಟ್ಟ ಇನ್ ಚಾರ್ಜ್ ಮಿನಿಸ್ಟರ್ ಸ್ಪೀಕಿಂಗ್. ಬಾಲಕ ತಿಮ್ಮಣ್ಣನ ತಂದೆ ಹನುಮಂತಪ್ಪ ಹಟ್ಟಿಯವರು ಆಸ್ಪತ್ರೆಯಲ್ಲಿ ಇವತ್ತು ಚಿಕಿತ್ಸೆ ಪಡಿತಾ ಇದ್ದಾರೆ. ಅವರನ್ನು ಚಿಕಿತ್ಸೆ ಪಡೆಯುವಂತ ಸಂದರ್ಭದಲ್ಲಿ ನಾನು ಹಾಗೂ ಬಿಳಗಿ ಕ್ಷೇತ್ರ ಶಾಸಕರಾದಂಥ ಶ್ರೀಮಾನ್ ಜೆ ಟಿ ಪಾಟೀಲ್ರು ಹಾಗೂ ಬಾಗಲಕೋಟೆ ಕ್ಷೇತ್ರ ಶಾಸಕರಾದಂಥ ಶ್ರೀಮಾನ್ ಎಚ್ ವೈ ಮೇಟಿ ಅವರು ಮುಖತಃ ಹೋಗಿ ಅವನ ಆರೋಗ್ಯದ ಬಗ್ಗೆ ವಿಚಾರಣೆ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಮತ್ತು ಇಲ್ಲಿ ಎಲ್ಲ ಸ್ಥಿತಿಗತಿಯನ್ನು ಈ ಜಮೀನಿನಲ್ಲಿ ಇರತಕ್ಕಂಥ ಸ್ಥಿತಿಗತಿಯನ್ನು ಬಹಳ ಸಮೀಪದಿಂದ ಅವಲೋಕನ ಮಾಡಿದಾಗ ಆ ಕುಟುಂಬ ಬಹಳಷ್ಟು ಆರ್ಥಿಕವಾಗಿ ತೊಂದರೆಯಲ್ಲಿದೆ ಅನ್ನೋದನ್ನು ನಮ್ಮ ಗಮನಕ್ಕೆ ಬಂದಿದೆ. ಈಗಾಗಲೇ ಸಾಕಷ್ಟು ಸಾಲ ಸೂಲ ಮಾಡಿ ಹನುಮಂತಪ್ಪ ಆರ್ಥಿಕ ದುಸ್ಥಿತಿಗೆ ತಲುಪಿದಾನೆ ಅನ್ನೋದು ನಮ್ಮೆಲ್ಲರಿಗೆ ಮನವರಿಕೆ ಆಗಿದೆ. ಈ ಸಂದರ್ಭದಲ್ಲಿ ನಮ್ಮ ಅವನು ಅಳಲು ಇತ್ತು, ನನಗೇನು ನನ್ನ ಜಮೀನಿನಲ್ಲಿ ಗುಂಡಿ ತೋಡುವಂಥ ಕೆಲಸದಿಂದ ನನಗಿದ್ದ ಜಮೀನು ಕೂಡ ಕೈಬಿಟ್ಟು ಹೋಗ್ತದೆ ಅನ್ನುವಂಥ ಆತಂಕವನ್ನು ಅವನು ವ್ಯಕ್ತ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ನಾವು ಈಗಾಗಲೇ ನಮ್ಮ ಸರ್ಕಾರ ನಿರ್ಧಾರ ಕೈಗೊಂಡಿದೆ, ಏನು ಒಂದು ಗುಂಡಿ ತೋಡಿ ಅದರ ಪಕ್ಕದಲ್ಲಿ ಬೆಟ್ಟದ ಆಕಾರದಲ್ಲಿ ಮಣ್ಣನ್ನು ಸಂಗ್ರಹ ಮಾಡುವಂಥ ಒಂದು ವ್ಯವಸ್ಥೆಯಿಂದ ಅವನ ಜಮೀನಿಗೆ ಹಾನಿಯಾಗಬಾರ್ದು ಅನ್ನುವಂಥ ಉದ್ದೇಶದಿಂದ ಅವನದು ಒಂದೇ ಒಂದು ಬೇಡಿಕೆ ಇತ್ತು ಸರ್ಕಾರದಿಂದ. ಏನು ಮಾಡಬೇಕಂದ್ರೆ ಆ ತೋಡಿದಂಥ ಗುಂಡಿಯನ್ನು ಮುಚ್ಚಬೇಕನ್ನುವಂಥ ಒಂದು ಬೇಡಿಕೆಯನ್ನು ಅವರು ನಮ್ಮೆದುರಿಗೆ
ಅಹವಾಲವನ್ನು ತೋಡಿಕೊಂಡಿದ್ದರಿಂದ ಮಾಧ್ಯಮದ ಮುಖಾಂತರ ನಮ್ಮ ಗಮನಕ್ಕೆ ಬಂದಿದ್ದರಿಂದ ನಾನು ಅವೇನು ಗುಂಡಿ ತೋಡ್ತದೆ ಈ ಒಂದು ಕಾರ್ಯಾಚರಣೆಯಲ್ಲಿ ಆ ಗುಂಡಿ ಮುಚ್ಚಿಕೊಡುವಂತಹ ಜವಾಬ್ದಾರಿ ನಮ್ಮ ಸರ್ಕಾರ ವಹಿಸ್ತಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅದರ ಜೊತೆಗೆ ವೈಯಕ್ತಿಕವಾಗಿ ಆ ಕುಟುಂಬದ ಶೋಚನೀಯ ಸ್ಥಿತಿ ಆರ್ಥಿಕ ದುಸ್ಥಿತಿಯನ್ನು ಇವತ್ತು ನಾನು ಕಣ್ಣಾರೆ ಕಂಡಂತ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ಆ ಕುಟುಂಬಕ್ಕೆ 2 ಲಕ್ಷ ರೂಪಾಯಿ ಹಣವನ್ನು ಘೋಷಣೆ ಮಾಡ್ತೀನಿ. ಅದೇ ರೀತಿ ನಮ್ಮ ಬೀಳ್ಗಿ ಕ್ಷೇತ್ರ ಶಾಸಕರಾದಂಥ ಶ್ರೀಮಾನ್ ಜೆ ಟಿ ಪಾಟೀಲ್ರು ಮತ್ತು ಬಾಗಲಕೋಟ್ ಕ್ಷೇತ್ರದ ಶಾಸಕರು ಹಿರಿಯರಾದಂಥ ಶ್ರೀಮಾನ್ ಎಚ್ ವೈ ಮೇಟಿ ಅವರು ಅವರಿಬ್ಬರು ಶಾಸಕರು ಕೂಡಿ 1 ಲಕ್ಷ ರೂಪಾಯಿ ವೈಯಕ್ತಿಕವಾಗಿ ಅವರು ಕೂಡ ಆ ಕುಟುಂಬಕ್ಕೆ ಹಣ ನೀಡಲಿಕ್ಕೆ ಅವರು ಕೂಡ ಒಪ್ಪಿಕೊಂಡು ಅವರ ಪರವಾಗಿ ನಾನೇ ಘೋಷಣೆ ಮಾಡ್ತಾ ಇದ್ದೇನೆ. ಆ ಕುಟುಂಬ ಇವತ್ತು 3 ಲಕ್ಷ ನಾವು ಮೂವರು ಕೂಡಿ 3 ಲಕ್ಷ ರೂಪಾಯಿ ಹಣವನ್ನು ವೈಯಕ್ತಿಕ ಹಣವನ್ನು ಆ ಕುಟುಂಬಕ್ಕೆ ಒದಗಿಸುವಂತಹ ನಿರ್ಧಾರ ಕೈಗೊಂಡಿದ್ದೆವು. ಆ ವಿಚಾರವನ್ನು ನಿಮ್ಮೆದುರಿಗೆ ವ್ಯಕ್ತ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಂತರ ಆ ಕುಟುಂಬಕ್ಕೆ ಆ ಹಣವನ್ನು ಕೊಡಲಾಗುವುದು ಅನ್ನುವಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಿ ಬಯಸ್ತಾ ಇದ್ದೇನೆ. ಸರ್, ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಒಂದು ಮಾತನ್ನು ಹೇಳಿದ್ರು. ಅಲ್ಲ, ಈ ಉಳಿದದ್ದನ್ನ ಏನು ಯು ವೇಟ್, ಆಮೇಲೆ ನಮ್ಮ ಜಿಲ್ಲಾಧಿಕಾರಿಗಳು ಒಂದು ವಿಚಾರವನ್ನು ಹೇಳ್ತಾರೆ. ಈಗಾಗಲೇ ಮುಂದೆ ಬರ್ಬೇಕಾ? ಓಕೆ, ಇನ್ನು ಮುಂದೆ ಬೇಕು. ಓಕೆ, ಈಗಾಗಲೇ ಸನ್ಮಾನ್ಯ ಉಸ್ತುವಾರಿ ಸಚಿವರು ಹಾಗೂ ಸನ್ಮಾನ್ಯ ಶಾಸಕರು ಏನು ಹನುಮಂತಪ್ಪ ಅವರ ಒಂದು ಆರೋಗ್ಯ ಸ್ಥಿತಿ ಆಯಿತು, ಆರ್ಥಿಕ ಹಾನಿ ಆಯಿತು, ಈ ಎಲ್ಲದರ ಬಗ್ಗೆ ಏನು ಒಂದು ಕಳಕಳಿಯನ್ನು ಹೊಂದಿದ್ದಾರೆ. ಅದೇ ಕಳಕಳಿಯನ್ನು ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಏನು ಈ ಕಾರ್ಯಾಚರಣೆ ತೊಡಗಿದ್ದೇವೆ, ನಾವು ಕಣ್ಣಾರೆ ಕಂಡಿದ್ದೇವೆ. ಆದ್ದರಿಂದ ನಮ್ಮ ಅಧಿಕಾರಿಗಳ ವತಿಯಿಂದ ಕೂಡ ನಮ್ದು ಏನು ಸಾಧ್ಯವಿದೆಯೋ ಆ ಒಂದು ಸಹಾಯವನ್ನು ಮಾಡೋದಕ್ಕೆ ನಮ್ಮ ಎಲ್ಲ ಅಧಿಕಾರಿಗಳು ತೀರ್ಮಾನ ಮಾಡಿದ್ದೇವೆ. ಅದನ್ನು ಕೂಡ ಹನುಮಂತಪ್ಪರಿಗೆ ನಾವು ಮುಟ್ಟಿಸ್ತೇವೆ. ಸರ್, ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಇಲ್ಲ, ಅದರ ವಿರುದ್ಧ ಈ ಘೋಷಣೆ ನಂತರ ಮತ್ತೊಮ್ಮೆ ಪ್ರೆಸ್ ಮೀಟ್ ಮಾಡ್ತೀವಿ, ಚರ್ಚೆ ಮಾಡು. ಸರ್ಕಾರದಿಂದ ಹೇಳಿದೆ ಗುಂಡಿ ಮುಚ್ಚಿಕೊಡು ಅಲ್ಲ, ಮತ್ತೆ ಬೇರೆ ಬೇರೆ ಹೇಳಿ. Well, that's what the district in charge minister S.R. Patil saying, that a total of 3 lakh rupees would be given to the family of Timmanna, considering the trauma and the situation they are in. Well, earlier the district surgeon and the district medical officer had said that there was a foul smell emanating from the well, and they said this was one of the ways to decide if the little boy was dead. They suspect that the body is decomposing, and that was a reason for the foul smell, but they have not confirmed it. But they did mention that there was a foul smell emanating from the well, and this is what the family of the little boy as well as the residents feared all along. But no confirmation as yet, just an indication from the district medical officer and the district surgeon that there is a foul smell emanating from the site. Meanwhile, the district in charge minister S.R. Patil has announced an ex gratia of 2 lakhs, and another 1 lakh would also be given to the family of Timmanna. Well, I have my colleague Harish on the line. Well, Harish, the district medical officer and the district surgeon have said that there is a foul smell emanating, but have they confirmed anything as yet? Well, there are indications which are coming out that it looks very bleak that the six-year-old boy could have survived for such a long time. Michael, remember, it's been more than 72 hours. We are almost nearing 80 hours now, and there has been no visual evidence of any body movements or any sound from him since Sunday evening. Although several, almost on an hourly basis, cameras were lowered down into this borewell, and now this piece of information coming in from the district medical officer that there is foul smell emanating from the borewell. Somewhere hints that perhaps the worst that everyone feared has come true, and the six-year-old boy might have
succumb to the injuries as well as lack of oxygen inside the borewell, and he might have died. That's what everyone was suspecting, and that might have come true. And already we see SR Patil and other individual announcing ex gratia of roughly around 3 lakh rupees to the family. And in the morning as well, when we spoke to SR Patil, we also assured that the government will not just finish this rescue operation and leave the place. They will ensure that this farm is put back into shape, and the farmer, that is the father of Timanna, doesn't go through any more hardship, Michael. But what is the state of the family, Harish? Have they come to terms with it? Of course, the father kept saying, kept pleading for the rescue operations to be called off. But now when such a thing is said to him, how will the family take it? Well, in fact, yesterday itself, it looked very obvious that the family has somewhere accepted or at least realized that it is very difficult for their son, could have survived. It's a very difficult process, and it's nothing short of a miracle. That's what they understood, and that's the reason even when his father spoke to us yesterday, he made it very clear that, listen, I don't think my son will survive, so please ensure that my farmland is not devastated because of this, because I have to feed my wife as well as two other children. So any which ways, it looks very bleak that my son will come back. I've already lost him. I do not want to lose the farm. So somewhere the family had already got a hint, and now this piece of news will further devastate them. But hopefully the other mechanism around them, the relatives and the politicians and others, will somehow give them strength, Michael. So what kind of operations will they carry out now, Harish? What is left for them to do? Well, in a true sense, all that's left at this juncture for them, Michael, for the state government at this juncture, is to pull out Timanna, 6-year-old Timanna, from this borewell, and a doctor to give a certificate on whether he's alive or not. That will really, in a sense, put an end to this entire rescue operation, put an end to the ordeal that the parents have gone through, because there were voices, in fact, which suggested, including the family members, demanding that the borewell be just shut. Any which ways, it looks very bleak that he will be alive. So why devastate the farm? But the legalities are quite difficult for the state government to handle. Without a doctor really giving a certificate that a person is dead, the state government cannot go further without with the assumption. So the rescue operation is likely to continue. They are hoping that the robotic arm bought by Manikandan works, and this 6-year-old boy is pulled out from the borewell shaft itself. But if that fails, the only hope and the concrete relief measure that's still going on, rescue measure that's going on, of excavating to the depth of 160 feet will continue. That will take a good 5 to 6 days from now, because we spoke to NDRF and Hatti Gold Mines officials in the morning. They told us that it's a huge challenge, and there is space constraint as well. So we are in a way using a very unscientific method. So that's the reason we'll have to get that much more width, not just the depth. So all along today, the excavation work has largely focused on gaining width rather than depth at this juncture. So it will take a good 6 days for them to reach 160 feet, after which the most difficult task of digging a horizontal tunnel and reaching this boy will start. That will take at least another day. So somewhere we are looking at a good 6 more days to pull out this boy in terms of excavation work. But if Manikandan's robot does work, then it's the time span that we are looking at will become much shorter, Michael. Well, thank you, Harish, for joining us with all those details in this story. Well, the district medical surgeon and district medical officer have said that a foul smell is emanating from the borewell, and they said it is one of the signs that the body is decomposing, but no confirmation on Timanna's status as yet.